ಯಾವುದು ಈಗ ಇಲ್ಲ ಇಲ್ಲ ಈಗ ಜಲ ಜೀವನ್ ಮಿಷನ್ನು ಬೋರ್ವೆಲ್ ಸಾಕ್ತಾ ಇಲ್ವಾ? ನೀವು ಹೇಳ್ತೀರಿ, ನಾನು ನಿಮ್ಮ ಕ್ವಶನ್ ಕೇಳೋದು. ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಒಂದೇ ಅಲ್ಲೇನ್ರಿ? ಕೇಂದ್ರ ಸರ್ಕಾರ ಒಳ್ಳೆ ಕಥೆ ಆಯ್ತಲ್ಲ ಇದು. ಕೇಂದ್ರ ಸರ್ಕಾರ 45%. ಯಾಕೆ ನೀವು ಈ ಡಿಸ್ಕ್ರಿಮಿನೇಷನ್ ಮಾಡ್ತೀರಾ? ನಮ್ಮ ದುಡ್ಡೆ ಅವ್ರು ಕೊಡೋದು, ಕೇಂದ್ರ ಸರ್ಕಾರಕ್ಕೆ ಏನು ವಾಪಸ್ ಬರೋಲ್ಲ ದುಡ್ಡು? ಜೆ ಜೆ ಎಮ್ ಅಲ್ಲಿ ಕೇಳಿ ಒಂದು ನಿಮಿಷ, ಒಂದು ನಿಮಿಷ ಕೇಳಿ ಸರ್. 40% ಅನ್ನ ಕೇಂದ್ರ ಸರ್ಕಾರ, ನಮ್ದು 60. ಜೆ ಜೆ ಎಮ್ ಅಲ್ಲಿ ಕುಡಿಯೋ ನೀರಿನ ಯೋಜನೆಗೆ ಕೊಡುವಂಥದ್ದು ನಮ್ದು ಅರ್ಧ, ಅವ್ರದ್ದು ಅರ್ಧ. ಕೇಂದ್ರ ಸರ್ಕಾರದ ಯೋಜನೆ ಅಲ್ಲ ಅದು. ನಾವು ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ಬರೀ ಕೇಂದ್ರ ಸರ್ಕಾರದ ದುಡ್ಡಲ್ಲ, ರಾಜ್ಯ ಸರ್ಕಾರದ್ದು. ಜೆ ಜೆ ಎಮ್ ಅಲ್ಲಿ ನೀರು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಎರಗೋಳಗೆ ನೀರು ಕೊಟ್ರಲ್ಲ, ಅದು ಕೇಂದ್ರ ಸರ್ಕಾರದ. ಅದು ಒಂದು ವರ್ಷದಿಂದ ಹೇಳ್ತಾ ಇದ್ವಿ, ಈಗ ಅದು ಉದ್ಘಾಟನೆ ಮಾಡಿ ಜನಗಳಿಗೆ ನೀರು ಕೊಡ್ತಾ ಅಲ್ವಾ? ಈಗ ಕೋಲಾರದಲ್ಲಿ ಕೊಟ್ಟಿದ್ದೀವಿ, ಮಾಲಾರದಲ್ಲಿ ಕೊಟ್ಟಿದ್ದೀವಿ, ಕೆ ಜಿ ವ್ಯಾಲ್ಯೂ ಕೆಲಸ ಮಾಡ್ತಾ ಇದ್ದೀವಿ. ಅದು ರಾಜ್ಯ ಸರ್ಕಾರದ್ದಲ್ಲ, ಎಲ್ಲನೂ ಜನ. ಎಸ್, ನೀವು ಕೇಳಿದ್ದು ಯಾವ ಹಳೆ ಲೆಕ್ಕನೂ, ಯಾವ ಹಳೆ ಲೆಕ್ಕನೂ ಈ ವರ್ಷದ ಲೆಕ್ಕದಲ್ಲಿ ನಾನು ಭಾಷಣದಲ್ಲಿ ಯಾವುದು ಯಾವ್ದು ಹೇಳಿದ್ದ? ಜೆ ಜೆ ಎಮ್ ಅಲ್ಲಿ ಈಗ ಜೆ ಜೆ ಎಮ್ ಅಲ್ಲಿ ಇವತ್ತು ಬೋರ್ವೆಲ್ ಆಗ್ತಾ ಇರೋದು ಹೋದ ವರ್ಷದ್ದು. ಅದು ಯಾವುದು? ಕೋಲಾರಕ್ಕೆ ರೋಡ್ ಮಾಡ್ತೀವಿ ಅಂತ ಹೋದ ವರ್ಷ ಹೇಳಿದ್ದು. ಡಿ ಪಿ ಆರ್ ಮಾಡಿದ್ವಾ? ಈ ಡಿ ಪಿ ಆರ್ ಮಾಡಿ ರೆಡಿ ಆಗಿದೆ, ದುಡ್ಡು ಕೊಡ್ಬೇಕಲ್ಲ. ಏಕದಮ್ ಅದು ದಲ್ಟಿಂದ ನನ್ನ ಇಲಾಖೆಯಿಂದ ಕೊಡ್ತೀವಿ ಅಂತ ಹೇಳಿ ಈ ಕೊಟ್ಟಿದ್ದೀವಿ. ಬಿದರ್ ಕೇಳಿ, ಇಲ್ಲಿ ಈ ಕೊಟ್ಟಿದ್ದೀವಿ. ಸರ್ಕಾರದ್ದಂದ್ರೆ ಯಾವುದೋ ಖಾಸಗಿ ಥರ ದುಡ್ಡು ಕೊಟ್ಬಿಟ್ಟು ಮಾಡೋಕ್ಕಾಗಲ್ಲ. ಡಿ ಪಿ ಆರ್ ಮಾಡಬೇಕು, ಟೆಂಡರ್ ಮಾಡಬೇಕು, ಆ ಟೆಂಡರ್ ಓಪನ್ ಮಾಡಬೇಕು, ಯಾರು ಅದರಲ್ಲಿ ಎಲಿಜಿಬಲ್ ಇದ್ದಾನೆ ಅವನಿಗೆ ಕೊಡ್ಬೇಕು. ಹಂಗೆಲ್ಲ ಏಕದಮ್ ಹೋದ್ ಸರಿ ಕೊಡ್ತೀವಿ ಅಂತ ಹೇಳಿದ್ದೀವಿ, ಈ ಸರಿ ಕೊಟ್ಟಿದ್ದೀವಿ ಅಂತ ಹೇಳಿ ಕೊಟ್ಟು ಕೆಲಸ ಶುರು ಮಾಡ್ತೀವಿ. ಪಿ ಡಬ್ಲ್ಯೂ ಡಿಯಿಂದ 50 ಕೋಟಿ ಬಂದೈತೆ. ಪಿ ಡಬ್ಲ್ಯೂ ಡಿ ರೋಡ್ಸು ಮತ್ತು ದುಡ್ಡು ನಿಮಗೆ ಟೌನ್ಗೆ 60 ಕೋಟಿ ಬಂದಿದ್ದೀವಿ. ಈ ಥರ ಎಲ್ಲ ಅಕೌಂಟ್ ಬರ್ತಾರೆ. ಹೌದು, ನಾನು ಕೊಟ್ಟಿದ್ದೀನಿ ಸರ್. ನನ್ನ ಇಲಾಖೆಯಿಂದ ಯಾವ ಕೆಲಸ ನಿಂತೈತೆ ಹೇಳ್ರಿ? ಇವಾಗ ಸ್ಕೂಲ್ಗಳು ಕಟ್ತಾ ಇದ್ದೀವಿ, ಕಾಲೇಜಸ್ ಕಟ್ತಾ ಇದ್ದೀವಿ, ಹಾಸ್ಟೆಲ್ಗಳು ಕಟ್ತಾ ಇದ್ದೀವಿ. ಯಾವ ದುಡ್ಡು ಅದೆಲ್ಲ ಈಗ ನಾವು ಕೊಟ್ಟಿರೋ ದುಡ್ಡು ತಾನೇ? ಈಗ ಮಾಲೂರಲ್ಲಿ ಬಸ್ ಸ್ಟ್ಯಾಂಡ್ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, 10 ಕೋಟಿ ರೂಪಾಯಿ. ಕೆರೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ಅದು 10 ಕೋಟಿ ರೂಪಾಯಿ. 20 ಕೋಟಿ ರೂಪಾಯಿ ನಾವು ಕೊಟ್ಟಿರೋದಲ್ವಾ? ಅದು ಬಂದಿದೆಯಲ್ಲ, ಕೆಲಸನೇ ಸ್ಟಾರ್ಟ್ ಮಾಡಿದ್ದೀವಲ್ಲ. ಈಗ ವರ್ಕ್ ಇಸ್ ಆನ್ ಪ್ರೋಗ್ರೆಸ್. ಡಿ ಪಿ ಆರ್ ಎಲ್ಲಾಗಿದೆ ಅಂದರೆ ನೀ ನೋಡಿ, ಡಿ ಪಿ ಆರ್ ಅದು ಡಿ ಪಿ ಆರ್ ಕೊಟ್ಬಿಡಪ್ಪ. ಈಗ ನಿಮ್ಮ ಶಾಸಕರಿಗೆ ಹೇಳ್ತಾ ಇದ್ದೀನಿ, ಆ ಡಿ ಪಿ ಆರ್ ಮಾಡಿರೋದು ಎಲ್ಲೆಲ್ಲಿ ಮಾರ್ಕ್ ಮಾಡಿರೋದು ಅವ್ರಿಗೆಲ್ಲ ತೋರಿಸ್ಬಿಡಿ ಸರ್. ನೋಡಿ, ಲ್ಯಾಂಡ್ ಅಕ್ವಿಸಿಷನ್ ಒಂದು ಅರ್ಥ ಮಾಡ್ಕೊಳ್ಳಿ. ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಯಾರು ರೈತರು ಹೋಗಿದ ತಕ್ಷಣ ಅವು ಮಾಡಿಬಿಡಿ ರಸ್ತೆ ಅಂತ ಹೇಳಲ್ಲ. ಅವ್ರಿಗೆಲ್ಲ ಮನವೊಲಿಸಿ ಎಮ್ ಎಲ್ ಎ ಅವರು, ಎಮ್ ಎಲ್ ಸಿ, ಡಿ ಸಿ ಅವರೆಲ್ಲ ಹೇಳಿ ಮಾಡ್ತಾ ಇದಾರೆ. ಈಗಾಗಲೇ ದುಡ್ಡು ಮೀಸಲಿಟ್ಟಾಗಿದೆ. ನಾನೇ 100 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ನಿಮಗೇನೋ ಗೊತ್ತು, ಒಂದು ರಸ್ತೆ ಮಾಡಬೇಕು ಅಂದರೆ ಎಷ್ಟು ಅಡೆತಡೆ ಇದೆ ಅಂತ. 16 ವರ್ಷಗಳಾಗ್ತವೆ. ನಾನು ಅಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು. ನೀವು ಮಾಡಿಲ್ಲ ಅಂದರೆ ನಾನೇನು ಮಾಡೋದು? ಮಾಡ್ತಾ ಇದ್ದೆ.